नमस्कार ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಚರ್ಮಿತಾ ಶೆಟ್ಟಿ ನನ್ನ ಜೊತೆಗಿದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ವೆಲ್ ವೀಕ್ಷಕರೇ ಬೆಂಗಳೂರು ಸೇರಿದಂತೆ ಪ್ರಮುಖ 8 ನಗರಗಳಲ್ಲಿ ನಿನ್ನೆ ರಾತ್ರಿಯಿಂದ ನೈಟ್ ಕರ್ಫ್ಯೂ ಜಾರಿಗೆ ಬಂದಿದೆ ಇವತ್ತಿಂದ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ ಈ ಮಧ್ಯದಲ್ಲಿ ಬೆಂಗಳೂರಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಬೆಂಗಳೂರನ್ನ ಲಾಕ್ ಡೌನ್ ಮಾಡಬೇಕಾ ಬೇಡವಾ ಈ ಬಗ್ಗೆ ತಜ್ಞರ ಅಭಿಪ್ರಾಯ ಏನು ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಈ ಬಗ್ಗೆ ಮೇಜರ್ ಸುದ್ದಿ ಇದೆ ಅದರ ಜೊತೆಗೆ ಮತ್ತಷ್ಟು ಬೆಳವಣಿಗೆಗಳಾಗಿದೆ ಒಂದೊಂದೇ ಸುದ್ದಿಯನ್ನ ನೋಡ್ತಾ ಹೋಗೋಣ आरोग्य सचिव सुधाकर् तांत्रिक सलहा समिति सदस्य तज्ञर जो विधानसौधदल्लि तुर्तु सभेयन्न नडेसिदरु सभे बळिक मातनाडिद सुधाकर् एल्लरू मार्गसूची पालिसुवंते मनवियन्न माडिकोंडरु इन्नु सभे बळिक मातनाडिद डाक्टर् मंजुनाथ सद्यद परिस्थितिगे लाक् डौन् अगत्य इल्ल अंत हेळिदारे याके अंतंद्रे यावदे अले 80 रिंद 120 दिवसगळ काल इरुत्ते अन्नुवंत ओंदु मातन्नु हेळिदारे ईग मे तिंगळु कोनेवरेगु कूड नमगे एचरकू प्रारंभ अंत बरमूर वारी पीक कांगलूर ना तम गए युगादि हब्ब बरता है कल हब्बल बरता है रजे मने हम संदर्भली वैरानु कूड़ा तक प्रमाद कूड़ा अंत ये वाणिज्य चटविके अड्ड बरद रीति ना क्रम वह हमें सामान्यवा हेगे आगे अरे 144 ना एनफोर्स करेक्टी महाराष्ट्र वर्तुपड़े कर्नाटक अति अल इले आचार ऐन ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಕೇಸ್ ಹೆಚ್ಚಳವಾಗ್ತಾ ಇದೆ ರಾಜ್ಯದ ಜನತೆ ಕೊರೋನಾ ತಡೆಗಟ್ಟಲಿಕ್ಕೆ ಸಹಕಾರ ನೀಡಬೇಕು ಇಲ್ಲದಿದ್ರೆ ರಾಜ್ಯದಲ್ಲಿ ಲಾಕ್ ಡೌನ್ ಅನಿವಾರ್ಯ ಅಂತ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ 3 ದಿನ ಲಾಕ್ ಡೌನ್ ಮಾಡಲಾಗಿದೆ ನಮಗೆ ಇಂತಹ ಪರಿಸ್ಥಿತಿ ಬರಬಾರದು ಅಂದ್ರೆ ಜನ ಮಾರ್ಗಸೂಚಿ ಪಾಲನೆ ಮಾಡಬೇಕು ರೂಲ್ಸ್ ಪಾಲಿಸದಿದ್ರೆ ಲಾಕ್ ಡೌನ್ ಅನಿವಾರ್ಯವಾಗುತ್ತೆ ಅಂತ ಸುಧಾಕರ್ ವಾರ್ನಿಂಗ್ ಕೊಟ್ಟರು ನಮ್ಮ ಎಲ್ಲಾ ಕ್ರಮಗಳ ಬಗ್ಗೆ ಕೂಡ ನಿನ್ನೆ ರಾತ್ರಿ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಕರೆಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಳ್ಳತಾ ಇರತಕ್ಕಂತ ನಿರ್ಧಾರಗಳು ಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಕೆಲವು ಪ್ರದೇಶಗಳಲ್ಲಿ ಅದನ್ನ ಹೆಚ್ಚು ಮಾಡುವಂತ ಅವಶ್ಯಕತೆ ಕೂಡ ಇದೆ ಅನ್ನುವಂತ ಸಲಹೆಯನ್ನ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯವರು ಖಂಡಿತವಾಗಿ ಕೂಡ ಅತಿ ಹೆಚ್ಚು ಅಗತ್ಯ ಬೇಕಾದಷ್ಟು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಅನ್ನು ಕೂಡ ನಾವು ಹೆಚ್ಚು ಮಾಡುತ್ತೇವೆ ಕೊರೋನಾ ಹೆಚ್ಚಿರುವಂತ ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡಿದೀವಿ ಅಂತ ರಾಯಚೂರಲ್ಲಿ ಸಿಎಂ ಬಿಎಸ್ವೈ ಹೇಳಿಕೆನ ಕೊಟ್ಟಿದ್ದಾರೆ ನಾನು ರಾಜ್ಯದ ಜನರಲ್ಲಿ ಮನವಿಯನ್ನ ಮಾಡ್ತೀನಿ ಸಾಮಾಜಿಕ ಅಂತರ ಮಾಸ್ಕ್ ಅನ್ನು ಹಾಕೊಳ್ಳಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಕೈ ಮೀರಿ ಹೋಗಿದ್ರೆ ಯಾವುದೇ ಜಿಲ್ಲೆಯಾದರೂ ನೈಟ್ ಕರ್ಫ್ಯೂ ಜಾರಿಗೆ ತಂದೆ ತರ್ತೀವಿ ಅಂತ ಸಿಎಂ ಮತ್ತೆ ಎಚ್ಚರಿಕೆನ ಕೊಟ್ಟಿದ್ದಾರೆ ಕೊರೋನಾ ಬಗ್ಗೆ ಈಗ ತಾನೆ ಪ್ರಧಾನಿಯವರು ಚರ್ಚೆ ಮಾಡಿದ್ರು 5 ಜಿಲ್ಲೆಗಳಲ್ಲಿ ಎಷ್ಟು ಜಾಸ್ತಿ ಇದೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ನೈಟ್ ಕರ್ಫ್ಯೂ ಮಾಡಿದ್ದೇವೆ ಇದು ನಾನು ಹೇಳ್ತೇನೆ ಜನ ಅಂತರವನ್ನು ಕಾಯ್ಕೊಂಡು ಮಾಸ್ಕ್ ಅನ್ನು ಹಾಕೊಂಡು ಕರೋನಾ ಹರಡದಂತೆ ನೋಡಿಕೊಳ್ಳಬೇಕಾದ್ರೆ ಅವರ ಜವಾಬ್ದಾರಿ ಆ ಕೆಲಸವನ್ನು ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದೇನೆ ಕೈ ಮೀರೋದ್ರೆ ಅದು ಯಾವುದೇ ಜಿಲ್ಲೆ ಇರಬಹುದು ನೈಟ್ ಕರ್ಫ್ಯೂ ಆಗ್ತದೆ ಕರ್ನಾಟಕದಲ್ಲಿ ಕೊರೋನಾ ಕೇಸ್ ಹೆಚ್ಚಳವಾಗುತ್ತಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ ಸಿಎಂ ಬಿಎಸ್ವೈ ಗೆ ಖುದ್ದು ಕರೆ ಮಾಡಿದ್ದಾರಂತೆ ಪ್ರಧಾನಿ ಮೋದಿ ಕೋವಿಡ್ ನಿಯಂತ್ರಣಕ್ಕೆ ಕೈಗೊಂಡಂತ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಅಲ್ಲದೆ ರಾಜ್ಯ ಕೈಗೊಂಡ ಕ್ರಮಗಳ ಬಗ್ಗೆ ಮೋದಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರಂತೆ ರಾಜಧಾನಿ ಬೆಂಗಳೂರಲ್ಲಿ ಕೊರೋನಾ ಕೇಕೆಯನ್ನು ಹಾಕ್ತಾ ಇದೆ ಐಸಿಯು ಬೆಡ್ ಸಿಗದೆ ಶಾಂತಿನಗರದ 31 ವರ್ಷದ ರೋಗಿ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಗಳಿಗೆ ಅಲ್ದಾಡಿದ್ರು ಬೆಡ್ ಸಿಕ್ಕಿಲ್ಲಂತೆ ಬೆಡ್ ಸಿಗದೆ ರೋಗಿ ಸಾವನ್ನಪ್ಪಿದ್ದಾರೆ ಅಂತ ಮೃತನ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ ಇನ್ನು ಚಿಕಿತ್ಸೆಗೆ ನಿರಾಕರಿಸಿದ ಭಗವಾನ್ ಮಹಾವೀರ ಜೈನ ಆಸ್ಪತ್ರೆಗೆ ಬಿಬಿಎಂಪಿ ಅಧಿಕಾರಿಗಳು ಕಾರಣ ಕೇಳಿ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ದೇಶದಲ್ಲಿ ಮತ್ತೆ ಕೊರೋನಾ ಆರ್ಭಟ ಮುಂದುವರೆದಿದೆ 1.5 ಲಕ್ಷಕ್ಕೂ ಹೆಚ್ಚು ಹೊಸ ಪ್ರಕರಣಗಳು ನಿನ್ನೆ ಪತ್ತೆ ಆಗಿದೆ ನಿನ್ನೆ ಒಂದೇ ದಿನ 1,52,879 ಹೊಸ ಪ್ರಕರಣಗಳು ಪತ್ತೆಯಾಗಿವೆ ಆ ಪೈಕಿ ಗುಣ ಆದಂತವರು 90,584 ಜನ ಮಾತ್ರ ಕೊರೋನಾ ಸೋಂಕಿತರ ಸಂಖ್ಯೆ 1,33,58,805 ಕ್ಕೆ ಏರಿಕೆಯಾಗಿದೆ ನಿನ್ನೆ ಒಂದೇ ದಿನ ಕೊರೋನಾ ಸೋಂಕಿಗೆ 839 ಜನ ಸಾವನ್ನಪ್ಪಿದ್ದಾರೆ
ದೇಶದಲ್ಲಿ ಇಂದಿನಿಂದ ನಾಲ್ಕು ದಿನಗಳ ಕಾಲ ಕೊರೋನಾ ಲಸಿಕೆ ಉತ್ಸವ ನಡೆಯಲಿದೆ. ಲಸಿಕಾ ಉತ್ಸವಕ್ಕೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಚಾಲನೆಯನ್ನು ಕೊಟ್ಟರು. ಇವತ್ತಿನಿಂದ ಏಪ್ರಿಲ್ 14ರ ತನಕ ಉತ್ಸವ ನಡೆಯುತ್ತೆ. ಇವತ್ತು ಜ್ಯೋತಿ ಬಾಪುಲೆ ಜನ್ಮದಿನಾಚರಣೆ ಇದ್ದು ಏಪ್ರಿಲ್ 14ರಂದು ಡಾ ಬಿ ಆರ್ ಅಂಬೇಡ್ಕರ್ ಜನ್ಮದಿನಾಚರಣೆ ಇದೆ. ಪ್ರಧಾನಿ ನರೇಂದ್ರ ಮೋದಿಯ ಆಶಯದಂತೆ ಲಸಿಕಾ ಉತ್ಸವ ನಡೀತಾ ಇದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಕೊರೋನಾ ಲೆಕ್ಕಿಸದೆ ಜನ ಹೂವು ಹಣ್ಣು ಖರೀದಿಯಲ್ಲಿ ತೊಡಗಿದ್ದಾರೆ. ಸಾಮಾಜಿಕ ಅಂತರ ಅನ್ನೋದು ಮಾರುಕಟ್ಟೆಯಲ್ಲಿ ಮಾಯವಾಗಿದೆ. ನೂರಾರು ಸಂಖ್ಯೆಯಲ್ಲಿ ಹೂವು ಖರೀದಿಗೆ ಮುಂದಾಗಿದ್ರು ಜನ. ಕೊರೋನಾ ನಿಯಮ ಗಾಳಿಗೆ ತೂರಿದ್ರು ಮಾರ್ಷಲ್ಗಳ ಸುಳಿವು ಮಾತ್ರ ಇರಲಿಲ್ಲ. ತಮಿಳುನಾಡಿನಲ್ಲಿ ಕೊರೋನಾ ಮಾರ್ಗಸೂಚಿ ಮತ್ತಷ್ಟು ಟೈಟ್ ಮಾಡಲಾಗಿದೆ. ಹೊಸದಾಗಿ ಮಾರ್ಗಸೂಚಿ ಪ್ರಕಟ ಮಾಡಲಾಗಿದ್ದು ಚೆನ್ನೈ, ತಿರುವಲ್ಲೂರು, ಚೆಂಗಲ್ಪಟ್ಟು ಜಿಲ್ಲೆಯಲ್ಲಿ ಬೀಚ್ನಲ್ಲಿ ವೀಕೆಂಡ್ನಲ್ಲಿ ಜನರ ಮೋಜು ಮಸ್ತಿಗೆ ಬ್ರೇಕ್ ಅನ್ನು ಹಾಕಲಾಗಿದೆ. ಇನ್ನು ಚೆನ್ನೈ ಮೆಟ್ರೋ ಕೂಡ ಕಠಿಣ ಕ್ರಮವನ್ನು ಕೈಗೊಂಡಿದ್ದು ಮಾಸ್ಕ್ ಧರಿಸದೆ ನಿಲ್ದಾಣಕ್ಕೆ ಬಂದರೆ ಅಥವಾ ಮೆಟ್ರೋ ರೈಲಿನ ಒಳಗಡೆ ಮಾಸ್ಕ್ ಧರಿಸದೇ ಇದ್ರೆ 200 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಗದಗ ನಗರದ ತರಕಾರಿ ಮಾರ್ಕೆಟ್ನಲ್ಲಿ ಜನಜಂಗುಳಿಯೇ ಸೇರಿದೆ. ತರಕಾರಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಸಾಮಾಜಿಕ ಅಂತರವೂ ಇಲ್ಲ, ಮಾಸ್ಕ್ ಕೂಡ ಇಲ್ಲ. ಕೋವಿಡ್ ನಿಯಮ ಗಾಳಿಗೆ ತೂರಿದಂಥ ಜನ ಹಬ್ಬದ ಖರೀದಿಯಲ್ಲಿ ತೊಡಗಿದ್ದಾರೆ. ಮಹಿಳೆಯರು, ವೃದ್ಧರು, ಯುವಕರು ತರಕಾರಿ ಖರೀದಿಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಕೊರೋನಾ ಕರ್ಫ್ಯೂ ಉಲ್ಲಂಘಿಸಿ ಪಾರ್ಟಿ ಮಾಡ್ತಾ ಇದ್ದವರ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಮೈಸೂರಿನ ವಿಜಯನಗರದ ಕರಣ್ ರೆಸಿಡೆನ್ಸಿಯಲ್ಲಿ ಪಾರ್ಟಿ ಮಾಡ್ತಾ ಇದ್ದ 8 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಯಾದಗಿರಿಯಲ್ಲಿ ಕೋವಿಡ್ ಟೆಸ್ಟ್ಗೆ ಹೆದರಿ ಕಾಂಪೌಂಡ್ ಹಾರಿ ಮುಂಬೈನಿಂದ ವಲಸೆ ಬಂದಿದ್ದಂಥ ಕಾರ್ಮಿಕರು ಪರಾರಿಯಾಗಿರುವಂಥ ಘಟನೆ ನಡೆದಿದೆ. ಕಾರ್ಮಿಕರು, ಮಕ್ಕಳು, ಮಹಿಳೆಯರು, ಯುವಕರು ಅಪಾಯದ ನಡುವೆ ಕಾಂಪೌಂಡ್ ಹಾರಿ ಊರಿಗೆ ಪರಾರಿಯಾಗುವಂಥ ದೃಶ್ಯ ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 5ನೇ ದಿನವೂ ಸಾರಿಗೆ ನೌಕರರ ಮುಷ್ಕರ ಮುಂದುವರೆದಿದೆ. ಇದರ ನಡುವೆ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದು ಸುಮಾರು 2000ಕ್ಕೂ ಹೆಚ್ಚು ಬಸ್ಗಳು ರಸ್ತೆಗೆ ಇಳಿದಿವೆ. ನಾನು ಬೆಳಗಾವಿಯಲ್ಲಿ ಅರೆಸ್ಟ್ ಆಗಿದೆ, ಈಗ ಮನೆಗೆ ಕರೆದುಕೊಂಡು ಮನೆಗೆ ಬಿಟ್ಟಿದ್ದಾರೆ. ಮತ್ತೆ ಅರೆಸ್ಟ್ ಮಾಡಿದರೆ ನಿಮಗಾಗಿ ಜೈಲಿಗೆ ಹೋಗ್ತೀನಿ. ಗುಲಾಮಗಿರಿಯಲ್ಲಿ ಎಷ್ಟು ದಿನ ಬದುಕಬೇಕು, ಗುಲಾಮಗಿರಿ ಕೊನೆಯಾಗಬೇಕು ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಗುಡುಗಿದ್ದಾರೆ. ಯಾಕೆಂದರೆ ನಿನ್ನೆ ಬೆಳಗಾವಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ಪಡೆಯಲಾಗಿತ್ತು. ನಂತರ ಬೆಂಗಳೂರಿಗೂ ಬಂದು ಅವ್ರ ಮನೆಗೆ ಬಿಟ್ಟಿದ್ರು. ಸಾಲು ಸಾಲು ರಜೆ ಇರೋದ್ರಿಂದ ಖಾಸಗಿ ಬಸ್ಗಳು ಹೆಚ್ಚಾಗಿ ಓಡಾಟ ಮಾಡಲಿವೆ. ಪ್ರಯಾಣಿಕರ ದಟ್ಟಣೆಗೆ ಅನುಗುಣವಾಗಿ ಖಾಸಗಿ ಬಸ್ಗಳ ಕಾರ್ಯಾಚರಣೆ ಆಗಲಿದೆ ಅಂತ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತ ಹಾಲಸ್ವಾಮಿ ಮಾಹಿತಿ ಕೊಟ್ಟಿದ್ದಾರೆ. ಮುಷ್ಕರದ ನಡುವೆಯೂ ಕೆಲಸಕ್ಕೆ ಹಾಜರಾದಂಥ ಸಿಬ್ಬಂದಿಗೆ ನಾಳೆಯೇ ವೇತನ ಸಿಗಲಿದೆ. ಮುಷ್ಕರಕ್ಕೆ ಇಳಿದಿರುವಂತಹ ಸಾರಿಗೆ ನೌಕರರಿಗೆ ಮಾರ್ಚ್ ತಿಂಗಳ ಸಂಬಳ ಕೊಟ್ಟಿಲ್ಲ. ಈ ಕುರಿತು ಕೆಎಸ್ಆರ್ಟಿಸಿ ನಿಗಮ ಪ್ರಕಟಣೆಯನ್ನ ಹೊರಡಿಸಿದೆ. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ ಚಾಲಕರ ನಡುವೆ ಗಲಾಟೆ ನಡೆದಿದೆ. ಕೆಲವರು ಕ್ಯೂನಲ್ಲಿ ಬರ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಮುಷ್ಕರಕ್ಕೆ ಪ್ರಚೋದನೆ ಹಿನ್ನೆಲೆಯಲ್ಲಿ 25 ಮಂದಿಯನ್ನ ವರ್ಗಾವಣೆ ಮಾಡಲಾಗಿದೆ. ಅತ್ತ ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ಕರ್ತವ್ಯಕ್ಕೆ ಗೈರಾದಂತಹ ತಾಂತ್ರಿಕ 51 ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಖಂಡಿಸಿ ನೌಕರರ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಾರಿಗೆ ನೌಕರರ ಮುಷ್ಕರವನ್ನು ಬಗ್ಗು ಬಡಿಯುವುದಕ್ಕೆ ವರ್ಗಾವಣೆ ಅಸ್ತ್ರ ಪ್ರಯೋಗ ಮಾಡಿರುವಂತಹ ಸಾರಿಗೆ ಇಲಾಖೆ ಹಾವೇರಿ ಜಿಲ್ಲೆಯ 28 ನೌಕರರನ್ನ ಟ್ರಾನ್ಸ್ಫರ್ ಮಾಡಿದೆ. ಬಸ್ ಸಂಚಾರ ಆರಂಭವಾಗದಂತಹ ಕಾರಣ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣ ಬಿಕೋ ಅಂತ ಇದ್ದು ಜನರು ಖಾಸಗಿ ವಾಹನಗಳ ಮೊರೆ ಹೋಗ್ತಿದ್ದಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಜಾತ್ರೆಗೆ ಭಾಗವಹಿಸಲಿಕ್ಕೆ ತೆರಳುವಂತಹ ಭಕ್ತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವರಾದರೂ ಒಂದು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಮೊದಲೇ ಸಾರಿಗೆ ಬಸ್ಗಳಿಲ್ಲ, ಈ ಟೈಮಲ್ಲಿ ಜಾತ್ರೆಗೆ ಬೇರೆ ಹೊರಟಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ಸಾರಿಗೆ ನೌಕರರ ಮುಷ್ಕರದ ನಡುವೆ ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳು ಜಂಟಿ ಕಾರ್ಯಾಚರಣೆಗೆ ಮುಂದಾಗಿವೆ. ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಖಾಸಗಿ ಹಾಗೂ ಸಾರಿಗೆ ಬಸ್ಗಳ ಜಂಟಿ ಸಂಚಾರ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳ ಅಬ್ಬರದ ಜೊತೆಗೆ ಸಾರಿಗೆ ಬಸ್ಗಳ ಸೇವೆಯು ಬೆಳಿಗ್ಗೆಯಿಂದ ಆರಂಭವಾಗಿದೆ. ಹುಬ್ಬಳ್ಳಿ ಧಾರವಾಡಗಳ ನಡುವೆ ನಗರ ಸಾರಿಗೆ ಬಸ್ ಸಂಚಾರ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಹಾವೇರಿಯಲ್ಲಿ ಡಿಪೋ ಮ್ಯಾನೇಜರ್ ಮೇಲೆ ಕಂಟ್ರೋಲರ್ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ. ಡಿಪೋ ಮ್ಯಾನೇಜರ್ ಹನುಮಂತಪ್ಪ ಜಾವೂರಾಗೆ ಕಂಟ್ರೋಲರ್ ಜೆಆರ್ ಹಾವನೂರ ಕಪಾಳಕ್ಕೆ ಹೊಡೆದಿದ್ದಾರೆ.
ಬಾಗಲಕೋಟೆಯಲ್ಲಿ ಸಾರಿಗೆ ಬಸ್ಗೆ ಕಿರಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಲೋಕಾಪುರ ಬಳಿ ಸಾರಿಗೆ ಬಸ್ಗೆ ನಿನ್ನೆ ರಾತ್ರಿ ಕಲ್ಲೇಟು ಬಿದ್ದಿದೆ. ಐದನೇ ದಿನವೂ ಸಾರಿಗೆ ಮುಷ್ಕರ ಮುಂದುವರೆದಿದೆ. ಪ್ರಯಾಣಿಕರ ಮೇಲೆ ಮುಷ್ಕರ ಎಫೆಕ್ಟ್ ತಟ್ಟಿಲ್ಲ. ಮುಷ್ಕರದ ನಡುವೆಯೂ ಸರ್ಕಾರಿ ಬಸ್ಗಳು ರಸ್ತೆಗಿಳಿದಿವೆ. ಬೆಂಗಳೂರಿನಿಂದ 529 ಕೆಎಸ್ಆರ್ಟಿಸಿ ಬಸ್ಗಳು ವಿವಿಧ ಜಿಲ್ಲೆಗಳಿಗೆ ಹೊರಟಿವೆ. ಒಟ್ಟು 128 ಬಿಎಂಟಿಸಿ ಬಸ್ಗಳು ಓಡಾಡ್ತಿವೆ. ವೆಲ್ಕಮ್ ಬ್ಯಾಕ್. ಉಳಿದ ಐದು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ಶೇಕಡಾ 50% ಬಸ್ಗಳು ರಸ್ತೆಗಿಳಿದಿವೆ. ಕರ್ತವ್ಯಕ್ಕೆ ಬಸ್ ಚಾಲಕರು ನಿರ್ವಾಹಕರು ಹಾಜರಾಗಿದ್ದಾರೆ. ಸರ್ಕಾರಿ ಬಸ್ ಬಂದ್ ತಕ್ಷಣ ಖಾಸಗಿ ವಾಹನಗಳು ಜಾಗವನ್ನು ಖಾಲಿ ಮಾಡಿವೆ. ಮಸ್ಕಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿರುಸಿನ ಪ್ರಚಾರವನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಸಿದ್ದು, ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮೇ 2ರ ಒಳಗೆ ಸಿಎಂ ಬದಲಾವಣೆ ಪಕ್ಕಾ ಅಂತ ಹಾವೇರಿಯ ಶಿಗ್ಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೊಮ್ಮೆ ಹೇಳಿದ್ದಾರೆ. ಯಾಕೆಂದ್ರೆ ಈ ಹಿಂದೆನೂ ಹೇಳ್ತಾನೆ ಇದ್ರು, ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ಜನವರಿ ಫೆಬ್ರವರಿ ಅಂತ. ಈಗ ಹೊಸದಾಗಿ ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ, ಮೇ 2 ಅಂತ. ವಿಜೇಂದ್ರ ಸಾವಿರಾರು ಕೋಟಿ ಲೂಟಿಯನ್ನ ಮಾಡಿದ್ದಾರೆ ಅಂತ ಯತ್ನಾಳ್ ಆರೋಪಿಸಿದರು. ಯಾದಗಿರಿ ತಾಲೂಕಿನ ಮುದ್ದಾಳ ಸಮೀಪದ ಜಿಲ್ಲಾಸ್ಪತ್ರೆಯಲ್ಲಿ ಮಾರಾಮಾರಿ ನಡೆದಿದೆ. ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡೆಯುವುದಕ್ಕೆ ಜಿಲ್ಲಾಸ್ಪತ್ರೆಗೆ ದಾಖಲಾದ ಬಳಿಕವೂ ಹುಡುಕೊಂಡು ಬಂದು ಥಳಿಸಿದೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ನನ್ನ ಬರ್ಬರ ಹತ್ಯೆಗೈಯಲಾಗಿದೆ. ಸುನಿಲ್ ಕೊಲೆಯಾದಂತಹ ಬ್ಯಾಟ್ರಾಯನ್ಪುರ ರೌಡಿ ಶೀಟರ್ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದು ಪರಾರಿಯಾಗಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.